ಪ್ರಿಯ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಎರಡನೇ ಅಧ್ಯಾಯ ಆರಂಭ ಮಾಡೋಣ. ಬೆಳವಣಿಗೆ ಮತ್ತು ವಿಕಾಸ. ಏನಪ್ಪಾ ಮಗುವಿನ ಬೆಳವಣಿಗೆ ವಿಕಾಸ ಆಗುತ್ತೆ? ತಾಯಿ ಗರ್ಭದಲ್ಲಿ ಅಂಡಾಣು ವೀರ್ಯಾಣುಗಳು ಪರಸ್ಪರ ಸಮ್ಮಿಲನಗೊಂಡ ತಕ್ಷಣದಿಂದ ಆರಂಭವಾಗಿರ್ತಕ್ಕಂಥ ಮಗುವಿನ ಬೆಳವಣಿಗೆ ಮತ್ತು ವಿಕಾಸ. ಬೆಳವಣಿಗೆ ಅನ್ನುವಂಥದ್ದು ಪ್ರಸವ ಪೂರ್ವದಿಂದ ಹಿಡಿದು ಪ್ರಸವದ ನಂತರ 22ನೇ ವಯಸ್ಸಿಗೆ 18 ಮತ್ತು 16ನೇ ವಯಸ್ಸಿಗೆ ಕೊನೆಗೊಳ್ಳುತ್ತೆ ವ್ಯಕ್ತಿಯ ದೈಹಿಕ ಬೆಳವಣಿಗೆ ಅಂತೇಳಿ ತಾಂಡೇಕರ್ ಹೇಳ್ತಾರೆ. ವಿಕಾಸ ಅನ್ನುವಂಥದ್ದು ಗರ್ಭದಿಂದ ಗೋರಿವರೆಗೆ, ಹುಟ್ಟಿನಿಂದ ಚಟ್ಟದವರೆಗೆ ಅಂತ ಹೇಳ್ಬಿಟ್ಟು, ವಿಕಾಸ ಇದೊಂದು ನಿರಂತರ ಕ್ರಿಯೆ. ಬೆಳವಣಿಗೆ ಮತ್ತು ವಿಕಾಸ ವ್ಯಕ್ತಿಯ ಸರ್ವತೋಮುಖ ವಿಕಾಸ ಅಥವಾ ಬೆಳವಣಿಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಈ ಶಿಕ್ಷಣದ ಪ್ರಮುಖ ಉದ್ದೇಶ ಮಗುವಿನ ಸರ್ವತೋಮುಖ ಬೆಳವಣಿಗೆ ಮಾಡತಕ್ಕಂಥದ್ದು. ಹಾಗಾದ್ರೆ ಸರ್ವತೋಮುಖ ಬೆಳವಣಿಗೆ ಉಂಟು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಕುಟುಂಬ ಆಮೇಲೆ ಅನೌಪಚಾರಿಕ ಅನೇಕ ಸಮಸ್ಯೆಗಳಾಗಿರ್ತಕ್ಕಂಥ ಸಮೂಹ ಮಾಧ್ಯಮಗಳು ಇರ್ಬೋದು, ವೃತ್ತಪತ್ರಿಕೆ ಇರ್ಬೋದು, ಆಮೇಲೆ ಶಾಲೆ ಕಾಲೇಜು ವಿಶ್ವವಿದ್ಯಾಲಯ, ಅದ್ರ ಜೊತೆಗೆ ಉತ್ತಮ ರೀತಿಯಾಗಿರ್ತಕ್ಕಂಥ ಎಲ್ಲಾ ಒಂದು ಪರಿಸರ, ಇದು ಸಹ ಏನ್ ಮಾಡ್ತಪ್ಪ ಅಂತಂದ್ರೆ ಮಗುವಿನ ಬೆಳವಣಿಗೆ ಮತ್ತು ವಿಕಾಸವನ್ನು ನಿರ್ಧರಿಸುವಂತಹ ಪ್ರಮುಖ ಅಂಶಗಳು ಅಂತ ಹೇಳ್ತಾನೆ. ಹಾಗಾಗಿ ಮಗುವಿನ ಶಾರೀರಿಕ ಮಾನಸಿಕ ಭಾವನಾತ್ಮಕ ಭಾಷಾ ವಿಕಾಸದಲ್ಲಿ ಸಹಾಯ ಮಾಡಿ ಅವನ ವ್ಯಕ್ತಿತ್ವ ವಿಕಾಸಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾನೆ. ಮಗುವಿನ ಸಹಜ ಶಕ್ತಿಗಳನ್ನು ವಿಕಾಸಗೊಳಿಸುವ ಕಾರ್ಯದಲ್ಲಿ ಶಿಕ್ಷಣ ಪಾತ್ರ ಮಹತ್ವದ್ದಾಗಿದೆ. ಮಗುವಿನ ಮಾನಸಿಕ ಸಾಮಾಜಿಕ ಭಾವನಾತ್ಮಕ ಭಾಷಾ ವಿಕಾಸ ಬೆಳವಣಿಗೆಯನ್ನು ಆಧರಿಸಿದೆ. ಹೀಗಾಗಿ ಬೆಳವಣಿಗೆ ವಿಕಾಸದ ಪರಿಕಲ್ಪನೆ ಅನುಶ್ಯತೆ ಮತ್ತು ಪರಿಸರದ ಪ್ರಭಾವ ಕುರಿತಂತೆ ತಿಳುವಳಿಕೆ ಅಗತ್ಯ ಅಂತ ಹೇಳ್ತಾನೆ. ಬೆಳವಣಿಗೆ ಮತ್ತು ವಿಕಾಸ ಅನ್ನುವಂಥದ್ದು ಮಗುವಿನ ಒಂದು ಅನುಶ್ಯತೆ, ಪರಿಸರ ಹೇಗಿದೆ ಅದರ ಮೇಲೆ ಅವರ ಒಂದು ಬೆಳವಣಿಗೆ ವಿಕಾಸ ಅಂತಕ್ಕಂಥದ್ದು ನಿರ್ಧರಿಸಲಾಗುತ್ತೆ ಅಂತ ಹೇಳ್ತಾನೆ. ಇಲ್ಲಿ ಬೆಳವಣಿಗೆ ಅಂದ್ರೆ ಏನು? ಸಾಮಾನ್ಯವಾಗಿ ಬೆಳವಣಿಗೆ ಪದವನ್ನ ಪರಿಮಾಣಾತ್ಮಕ ಸ್ವರೂಪದ ಬದಲಾವಣೆ ಸೂಚಿಸಲು ಬಳಸಲಾಗುತ್ತದೆ. ನೋಡಿ, ಪರಿಮಾಣಾತ್ಮಕ ಬದಲಾವಣೆಯನ್ನು ಬಳಸ್ತಾರೆ ಬೆಳವಣಿಗೆ ಅಂದ್ರೆ ಅಂತ ಹೇಳ್ತಾನೆ. ಅಂದ್ರೆ ಮಗುವಿನ ಒಂದು ದೇಹದ ಎತ್ತರ ತೂಕ ಗಾತ್ರದಲ್ಲಾಗ್ತಕ್ಕಂತ ಬೆಳವಣಿಗೆಯನ್ನ ಬೆಳವಣಿಗೆ ಅಂತ ಹೇಳ್ತಾ ಕರೀತಾನೆ. ಅಂದ್ರೆ ವ್ಯಕ್ತಿಯ ಪರಿಮಾಣಾತ್ಮಕ ಬದಲಾವಣೆಯನ್ನ ಬೆಳವಣಿಗೆ. ಇಲ್ಲಿ ಬೆಳವಣಿಗೆ ಅಂತಕ್ಕಂಥದ್ದು ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ, ಅಳತೆ ಮಾಡಬಹುದು. ಇದನ್ನು ಬೆಳವಣಿಗೆ ಎಷ್ಟು ಎತ್ತರ ಬೆಳೆದಿದೆ ಮಗು, ಎಷ್ಟು ದೇಹದ ಗಾತ್ರ ಎಷ್ಟಿದೆ, ತೂಕ ಎಷ್ಟಿದೆ ಅಲ್ವಾ? ಹೀಗೆ ಒಂದು ಮಗುವಿನ ದೇಹದ ಗಾತ್ರ ಎತ್ತರ ತೂಕ ಬದಲಾವಣೆಯನ್ನ ಬೆಳವಣಿಗೆ ಅಂತ ಹೇಳ್ಬಿಟ್ಟು ಕರಿತಾ ಇದ್ದೀವಿ. ಈ ಪ್ರಮುಖವಾಗಿ ಇಲ್ಲಿ ಬದಲಾವಣೆ ಸ್ಪಷ್ಟ ಗೋಚರ ಸುಲಭವಾಗಿ ಅಳೆಯಬಹುದು. ಬದಲಾವಣೆ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟ ಮತ್ತು ಗೋಚರಿಸುತ್ತೆ, ಇದನ್ನ ಸುಲಭವಾಗಿ ಅಳತೆ ಮಾಡಬಹುದು ಅಂತ ಹೇಳ್ತಾನೆ. ನೆಕ್ಸ್ಟ್ ವಿಕಾಸ. ವಿಕಾಸ ಎಂದರೆ ಪರಿಪಕ್ವತೆ, ಅನುಭವಗಳ ಪರಿಣಾಮವಾಗಿ ಉಂಟಾಗುವ ಪ್ರಗತಿಪರ ಸರಳೀಕೃತ ಬದಲಾವಣೆ. ಅನುಭವಗಳಿಂದ ಮಗುವಿನ ಆಂತರಿಕವಾಗಿ ಜರುಗತಕ್ಕಂತ ಒಂದು ಪರಿಪಕ್ವತೆ ಅಂತ ಹೇಳ್ತಾನೆ. ಇದು ಪರಿಮಾಣಾತ್ಮಕ ಗುಣಾತ್ಮಕ ಎರಡು ರೀತಿಯ ಬದಲಾವಣೆ ಸೃಷ್ಟಿಸುವ ಪದವಾಗಿದೆ. ಗುಣಾತ್ಮಕವೂ ಹೌದು, ಪರಿಮಾಣಾತ್ಮಕವೂ ಹೌದು. ಯಾಕಂತಂದ್ರೆ ವ್ಯಕ್ತಿಯ ಒಂದು ಶಾರೀರಿಕ ಎತ್ತರ ತೂಕದಲ್ಲಾಗುತ್ತೆ, ಅದನ್ನ ಆಂತರಿಕವಾಗಿ ಮಗುವಿನಲ್ಲಿರ್ತಕ್ಕಂತ ಸಾಮರ್ಥ್ಯ ಅಂತದ್ದು ಅಂತೇಳಿ ವರ್ತನೆಯ ಮುಖಾಂತರ ಆ ಮಗುವಿನ ಒಂದು ವಿಕಾಸ ಅಂತಕ್ಕಂಥದ್ದು ಗಮನಿಸಲಾಗುತ್ತೆ ಅಂತ ಹೇಳ್ತಾನೆ. ಹಾಗಾಗಿ ಇಲ್ಲಿ ಬೆಳವಣಿಗೆ ಪದಕ್ಕಿಂತ ಇದು ಹೆಚ್ಚು ವಿಶಾಲ ಅರ್ಥವುಳ್ಳದ್ದಾಗಿದೆ. ವಿಕಾಸ ವ್ಯಕ್ತಿ ಹಲವಾರು ಸಂರಚನೆಗಳನ್ನ ಕ್ರಿಯೆಗಳನ್ನ ಸಮನ್ವಯಗೊಳಿಸುವ ಒಂದು ಸಂಕೀರ್ಣ ಪ್ರಕ್ರಿಯೆ. ಇದೊಂದು ಸಂಕೀರ್ಣ ಕ್ರಿಯೆ ಅಂತ ಹೇಳ್ತಾನೆ. ಇದು ವ್ಯಕ್ತಿಯ ದೈಹಿಕ ಮಾನಸಿಕ ಸಾಮಾಜಿಕ ಸಂವೇಗಾತ್ಮಕ ಅಂಶಗಳ ಕಾರ್ಯಗಳಲ್ಲಾಗುವ ಬದಲಾವಣೆ ಸೃಷ್ಟಿಸುತ್ತದೆ. ನೋಡಿ, ಮಗುವಿನ ದೈಹಿಕ ಮಾನಸಿಕ ಸಾಮಾಜಿಕ ಸಂವೇಗಾತ್ಮಕ ಬದಲಾವಣೆ ಸೂಚಿಸುತ್ತದೆ ಅಂತ ಹೇಳ್ತಾನೆ. ಹಾಗಾಗಿ ಇಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ವ್ಯತ್ಯಾಸಗಳು ನೋಡೋಣ. ಬೆಳವಣಿಗೆ ಮತ್ತು ವಿಕಾಸ ಎರಡೂ ಪದಗಳನ್ನ ಸಾಮಾನ್ಯವಾಗಿ ಸಮಾನಾರ್ಥ ಪದಗಳಾಗಿ ಬಳಸುವುದುಂಟು. ಇವುಗಳನ್ನ ಸಮಾನಾರ್ಥದಲ್ಲಿ ಬಳಸ್ತಾರೆ ಬೆಳವಣಿಗೆ ವಿಕಾಸವನ್ನ. ಈ ಎರಡು ಪದಗಳು ಅನುಶ್ಯತೆ ಮತ್ತು ಪರಿಸರದ ಅಂತರ್ಕ್ರಿಯೆ ಅಂತ ಹೇಳ್ತಾನೆ. ನೋಡಿ, ಇದು ಅನುಶ್ಯತೆ ಹೌದು, ಪರಿಸರ ಇವೆರಡರ ಅಂತರ್ಕ್ರಿಯೆ ಬೆಳವಣಿಗೆ ಮತ್ತು ವಿಕಾಸ. ಇವೆರಡರ ಫಲದಿಂದ ಬದಲಾವಣೆ ಸೃಷ್ಟಿಸುತ್ತದೆ. ಆದರೆ ಸೂಕ್ಷ್ಮವಾಗಿ ಆಲೋಚಿಸಿದಾಗ ಇವೆರಡರ ಪದದ ಅರ್ಥ ಭಿನ್ನ ಅಲ್ವಾ? ಸೂಕ್ಷ್ಮವಾಗಿ ಅವಲೋಕನೆ ಮಾಡಿದಾಗ ಇವೆರಡರ ಪದದ ಅರ್ಥ ಭಿನ್ನವಾಗಿರುತ್ತೆ ಅಂತ ಹೇಳ್ತಾನೆ. ಈ ಪ್ರಮುಖವಾಗಿ ಬೆಳವಣಿಗೆ ಇದು ಸಂಕುಚಿತ ಅರ್ಥ ಉಳ್ಳದ್ದು. ಯಾವ ರೀತಿಯಾಗಿ ಸಂಕುಚಿತ ಅರ್ಥ ಉಳ್ಳದ್ದು ಅಂತ ಹೇಳಿದ್ರೆ, ಇದಕ್ಕೆ ನಿರ್ದಿಷ್ಟ ಕಾಲಘಟ್ಟದಲ್ಲಿ ನಿಲುಗಡೆ ಆಗುತ್ತೆ. ಮಗುವಿನ ಗರ್ಭಧರಿಸಿರ್ತಕ್ಕಂತ ವೀರ್ಯಾಣು ಮತ್ತು ಅಂಡಾಣು ಜೈಗೂಟು ಅಲ್ಲಿಂದ ಬೆಳವಣಿಗೆ ಸ್ಟಾರ್ಟ್ ಆಗಿ ಹುಟ್ಟಿದ ನಂತರ 18 ಮತ್ತು 22 ವಯಸ್ಸಿಗೆ ಮಗುವಿನ ದೈಹಿಕ ಬೆಳವಣಿಗೆ ಕೊನೆಗೊಳ್ಳುತ್ತೆ. ಹಾಗೆ ಇದು ಸಂಕುಚಿತ ಅರ್ಥ ಉಳ್ಳದ್ದಾಗಿದೆ. ಆದ್ರೆ ವಿಶಾಲಾರ್ಥದಲ್ಲಿ ವಿಕಾಸ ಇದೆ. ವಿಕಾಸ ಅಂತ ವಿಶಾಲ ಅಂತ ಅವನು ಗರ್ಭದಲ್ಲಿ ಗರ್ಭದ ಪರಿಸರಕ್ಕೆ ಹೊಂದ್ಕೋತಾನೆ. ಪ್ರಸವದ ನಂತರ ಈ ಜಗತ್ತಿನ ಪರಿಸರಕ್ಕೆ ಹೊಂದಿಕೊಂಡು ಮನೆಯ ಪರಿಸರ
ತದನಂತರ ಬೆಳವಣಿಗೆ ಶೈಶವಾವಸ್ಥೆ ಅಸಮತೋಲನ ಇರುತ್ತದೆ, ಶೈಶವಾವಸ್ಥೆ ಬಾಲ್ಯ ಇರುತ್ತದೆ ಅಲ್ವಾ. ಆ ಬಾಲ್ಯಾವಸ್ಥೆ ಬಿದ್ದ ತಕ್ಷಣ ಪ್ರಾಥಮಿಕ ಶಾಲೆ ಸೇರ್ತಾನೆ. ಪ್ರಾಥಮಿಕ ಶಾಲೆ ನೋಡಿ, ಮೊದಲು ಕುಟುಂಬದ ಪರಿಸರ, ಕುಟುಂಬದ ಪರಿಸರ ನಂತರ ಶಾಲಾ ಪರಿಸರ, ಶಾಲಾ ಪರಿಸರ ನಂತರ ಸಮಾಜ, ಆಮೇಲೆ ಗೆಳೆಯರ ಗುಂಪು. ಹೀಗೆ ಅವನ ಜೀವನ ಪರ್ಯಂತರ ಏನಾಗ್ತದಪ್ಪ ಅಂತಂದ್ರೆ ಕ್ಷಣ ಕ್ಷಣಕ್ಕೂ ಅವನಲ್ಲಿ ಬದಲಾವಣೆಗಳು ಇವೆಲ್ಲವೂ ಸಹ ಮಾಡ್ತಾವಪ್ಪ ಅಂತಂದ್ರೆ ಕುಟುಂಬ ಇದೆ, ಶಾಲೆ ಇದೆ, ಸಮುದಾಯ ಇದೆ, ಸಮೂಹ ಮಾಧ್ಯಮಗಳಿದಾವೆ, ವೃತ್ತಪತ್ರಿಕೆಗಳಿದಾವೆ, ಆಮೇಲೆ ಅನುಭವ ಕೊಡ್ಲಿಕ್ಕೆ ಜಗತ್ತಿದೆ ಮಗುವಿಗೆ. ಅದಕ್ಕಿದು ವಿಕಾಸ ನಿರಂತರವಾಗಿರ್ತಕ್ಕಂತ ವಿಶಾಲ ಪದಾರ್ಥವನ್ನು ಒಳಗೊಂಡಿದೆ. ಇದರ ವ್ಯಾಪ್ತಿ ಸೀಮಿತ ಬೆಳವಣಿಗೆಯದ್ದು, ಬೆಳವಣಿಗೆಯ ವ್ಯಾಪ್ತಿ ಸೀಮಿತ, ಯಾಕಂದ್ರೆ ತಾಯಿ ಗರ್ಭದಿಂದ ಹಿಡಿದು 22 ವಯಸ್ಸಿಗೆ ಕೊನೆಗೊಳ್ಳುತ್ತೆ ಇದು. ಆದ್ರೆ ವ್ಯಾಪ್ತಿ ಸೀಮಿತ, ದೈಹಿಕ ಬೆಳವಣಿಗೆಯ ಒಂದು ಏಜ್ ಅಂತ ಹೇಳ್ತಾನೆ. ನೆಕ್ಸ್ಟ್, ಇದರ ವ್ಯಾಪ್ತಿ ವಿಶಾಲವಾಗಿದೆ, ಹುಟ್ಟಿನಿಂದ ಚಟದವರಿಗೆ, ಗರ್ಭದಿಂದ ಗೋರಿಯವರಿಗೆ ನಿರಂತರವಾಗಿ ಕ್ಷಣ ಕ್ಷಣಕ್ಕೂ ಬದಲಾವಣೆ, ಪರಿವರ್ತನೆ, ವರ್ತನೆಯಲ್ಲಿ ಪರಿವರ್ತನೆ, ಕಲಿತಾನೆ ಇರ್ತಾನೆ ಮಗು ವ್ಯಕ್ತಿ ಜೀವನ ಪರ್ಯಂತರ. ಸಂದರ್ಭ, ಸಮಯ, ಸನ್ನಿವೇಶ ಅದಕ್ಕನುಗುಣವಾಗಿ ನಿರ್ದಿಷ್ಟ ವಿಷಯ ವಸ್ತುಗಳಿಗೆ ಅನುಗುಣವಾಗಿ ಕಲಿತಾನೆ ಇರ್ತಾನೆ. ನೆಕ್ಸ್ಟ್ ಹೇಳ್ತಾನೆ, ಪರಿಮಾಣಾತ್ಮಕ ರೀತಿಯ ಬದಲಾವಣೆಯಾಗಿದೆ ಬೆಳವಣಿಗೆ ಅಂತಕ್ಕಂಥದ್ದು. ಪರಿಮಾಣಾತ್ಮಕ ರೀತಿ ಬದಲಾವಣೆ ಯಾಕಂತಂದ್ರೆ ಬೆಳವಣಿಗೆಯನ್ನ ತೂಕ, ಎತ್ತರ, ಗಾತ್ರ ಈಗ ಅದನ್ನ ಅಳತೆ ಮಾಡಬಹುದು ಪರಿಮಾಣಾತ್ಮಕವಾಗಿ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾನೆ. ನೆಕ್ಸ್ಟ್, ವಿಕಾಸ ಗುಣಾತ್ಮಕವಾಗಿರ್ತಕ್ಕಂಥದ್ದು, ವ್ಯಕ್ತಿಯ ಆಂತರಿಕ ಅಂಶಗಳಾಗಿರ್ತಕ್ಕಂತಹ ಗುಣಗಳು, ಆ ಗುಣಗಳ ಅನುಭವಗಳು, ಕಲ್ಪನೆಗಳು, ಅವನ ವಿಚಾರಗಳು, ಅವನ ಬೌದ್ಧಿಕ ಸಾಮರ್ಥ್ಯ, ಇವುಗಳ ಮುಖ್ಯನ ವಿಕಾಸ ಅಂತಕ್ಕಂಥದ್ದು ಗುಣಾತ್ಮಕವಾಗಿರ್ತಕ್ಕಂಥ ಬದಲಾವಣೆಯನ್ನು ಸೂಚಿಸುತ್ತದೆ. ನೆಕ್ಸ್ಟ್ ಹೇಳ್ತಾನೆ, ನಿರ್ದಿಷ್ಟ ಬದಲಾವಣೆ ಸೂಚಿಸುತ್ತದೆ, ವೀಕ್ಷಿಸಲು ಸುಲಭ. ಯಾವುದನ್ನ? ಬೆಳವಣಿಗೆ ನಿರ್ದಿಷ್ಟವಾಗಿರ್ತಕ್ಕಂಥದ್ದನ್ನ ಇದು ಸುಲಭವಾಗಿ ವೀಕ್ಷಣೆ ಮಾಡಬಹುದು. ಬೆಳವಣಿಗೆ ಎಷ್ಟೆತ್ತರ ಇದ್ದಾನೆ ಮಗು ಅಲ್ವಾ, ವಯಸ್ಸಿಗೆ ಅನುಗುಣವಾಗಿ ಎಷ್ಟು ಅವನ ಹೈಟ್ ಇದೆ, ಅವನ ಗಾತ್ರ ಎಷ್ಟಿದೆ, ಅವನ ತೂಕ ಎಷ್ಟಿದೆ, ಈ ರೀತಿ ಇದನ್ನ ವೀಕ್ಷಣೆ ಮಾಡ್ಲಿಕ್ಕೆ ಸುಲಭ, ಅಳತೆ ಮಾಡ್ಲಿಕ್ಕೆ ಸುಲಭ. ಆದ್ರೆ ವಿಕಾಸ ಅಂತಕ್ಕಂಥದ್ದು ಬೆಳವಣಿಗೆ ಮತ್ತು ವಿಕಾಸ ಇದು ಗುಣಾತ್ಮಕ ಹೌದು ಪರಿಮಾಣಾತ್ಮಕ ಎರಡು ಎಟ್ ಎ ಟೈಮ್ ನಡೀತವೆ. ವ್ಯಕ್ತಿಯಲ್ಲಿ ಸನ್ನಿವೇಶಕ್ಕೆ ಅನುಗುಣವಾಗಿ, ಸಂದರ್ಭಕ್ಕೆ ಅನುಗುಣವಾಗಿ ಅವನಲ್ಲಿ ನೋಡಿ ಮಾನಸಿಕ, ಬೌದ್ಧಿಕ, ಸಾಮಾಜಿಕ, ಸಂವೇಗಾತ್ಮಕ ಈ ರೀತಿ ಪರಿಸರದ ಅನುಗುಣವಾಗಿ ವ್ಯಕ್ತಿಯಲ್ಲಿ ಬದಲಾವಣೆಗಳಂತಕ್ಕಂಥದ್ದು ನಿರಂತರವಾಗಿ ಸಂದರ್ಭಕ್ಕೆ ಅನುಗುಣವಾಗಿ ಜರುಗ್ತವೆ ಅಂತ ಹೇಳ್ತಾನೆ. ನೆಕ್ಸ್ಟ್, ಒಂದು ಹಂತಕ್ಕೆ ಬೆಳವಣಿಗೆ ಕೊನೆಗೊಳ್ಳುತ್ತದೆ, ಮಗುವಿನ ದೈಹಿಕ ಬೆಳವಣಿಗೆ ಒಂದು ಹಂತಕ್ಕೆ ನಿಲುಗಡೆ ಆಗಿಬಿಡುತ್ತದೆ. ಆದ್ರೆ ವಿಕಾಸ ನಿರಂತರ, ಕೊನೆಯವರೆಗೂ ಸಾಯುವವರೆಗೂ ನಿರಂತರವಾಗಿ ಹಾಗೆ ವಿಕಾಸ ವ್ಯಕ್ತಿಯಲ್ಲಿ ಉಂಟಾಗುತ್ತೆ ಅನುಭವಗಳ ಮುಖೇನ. ಹೇಗೆ ವಿಕಾಸ ಉಂಟಾಗ್ತದಪ್ಪ? ಅನುಭವಗಳ ಮುಖೇನ. ಶಾಲೆ ಕಾಲೇಜಿಗೆ ಬರ್ತೀರಿ, ಪ್ರಾಥಮಿಕ ಶಾಲೆ ಸೇರುತ್ತೆ ಮಗು, ತದನಂತರ ಹೈಸ್ಕೂಲ್ ಹೋಗುತ್ತೆ, ಆಮೇಲೆ ಪದವಿ ಪೂರ್ವ, ಆಮೇಲೆ ಪದವಿ ಅಲ್ಲ, ಆಮೇಲೆ ಜಾಬ್, ಆಮೇಲೆ ಜೀವನ. ಈ ರೀತಿ ಆ ವಯಸ್ಸಿಗೆ ಅನುಗುಣವಾಗಿ ಆಯಾ ವಿಷಯ ವಸ್ತುಗಳನ್ನ ಕಲಿಯೋದ್ರ ಜೊತೆಗೆ ಸಮಾಜದಲ್ಲಿ ಅನೇಕ ಸಮಾಜೀಕರಣ ಆಗುವುದರ ಜೊತೆಗೆ ಸಮೂಹ ಮಾಧ್ಯಮಗಳು ಹೀಗೆ ಕಲಿತಾ 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 ವ್ಯಕ್ತಿ ಜೀವನ ಪರ್ಯಂತರ ಅಂತ ವಿಕಾಸ ನಿರಂತರವಾಗಿ ಸಾಗುವ ಕ್ರಿಯೆ. ಅಳತೆ ಮಾಪನಗಳಿಂದ ಸುಲಭವಾಗಿ ಅಳೆಯಬಹುದು ಬೆಳವಣಿಗೆಯನ್ನ. ನೋಡಿ, ಬೆಳವಣಿಗೆಯನ್ನ ಅಳತೆ ಮಾಪನದಿಂದ ಅಳೆಯಬಹುದು, ಆದ್ರೆ ವಿಕಾಸ ಜೀವನ ಪರ್ಯಂತರ ನಿರಂತರವಾಗಿ ಸಾಗುವ ಕ್ರಿಯೆ. ವರ್ತನೆಗಳನ್ನ ವೀಕ್ಷಿಸಿ ನಿರ್ಧಾರಕ್ಕೆ ಬರಬಹುದು. ಇಲ್ಲಿ ಹೇಳ್ತಾನೆ, ವರ್ತನೆಗಳನ್ನು ವೀಕ್ಷಣೆ ಮಾಡೋದ್ರ ಮುಖೇನ ನಿರ್ಧಾರಕ್ಕೆ ಬರಬಹುದು. ಬಾಹ್ಯ ಸ್ವರೂಪದ ಬದಲಾವಣೆಯನ್ನು ಸೂಚಿಸುತ್ತದೆ ಬೆಳವಣಿಗೆ. ನೋಡಬಹುದು ಕಣ್ಣಿಗೆ ಎಷ್ಟು ಎತ್ತರ ಇದ್ದಾನೆ ಮಗು, ಎಷ್ಟು ಗಾತ್ರ ಇದ್ದಾನೆ, ಎಷ್ಟು ಎತ್ತರ ಬೆಳೆದಿದ್ದಾನೆ ಅಂತಕ್ಕಂಥದ್ದನ್ನ. ಆದರೆ ವಿಕಾಸ ಬಾಹ್ಯ ಮತ್ತು ಆಂತರಿಕ ಬದಲಾವಣೆಯನ್ನು ಒಳಗೊಂಡಿದೆ. ಇದು ವಿಕಾಸದ ಒಂದು ಭಾಗ, ಬೆಳವಣಿಗೆ ವಿಕಾಸದ ಒಂದು ಭಾಗ, ವಿಕಾಸ ಬೆಳವಣಿಗೆ ಒಂದು ಭಾಗ. ಪರಸ್ಪರ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ವಿಕಾಸ. ನೋಡಿ, ಯಾವ ವೃದ್ಧಿ ಮತ್ತು ಆಗಿ ಎರಡು ಒಂದು ನಾಣ್ಯದ ಎರಡು ಮುಖಗಳಿದ್ದಾಗೆ ಯಾವಾಗಲೂ ಹುಟ್ಟುತ್ತದ ವಿಕಾಸ ಕಂಟಿನ್ಯೂ ಆಗ್ತಾ ಹೋಗ್ತದ. ಆಮೇಲೆ ಬೆಳವಣಿಗೆನೂ ಸಹ ಎರಡು ಎಟ್ ಎ ಟೈಮ್, ವಿಕಾಸ ಮತ್ತು ಬೆಳವಣಿಗೆ ಎರಡು ಒಂದು ನಾಣ್ಯದ ಮುಖಗಳಿದ್ದಂತೆ ಅಂತ ಹೇಳ್ತಾನೆ. ನೆಕ್ಸ್ಟ್, ಇದು ಒಂದು ವಿಕಾಸದ ಭಾಗ, ಬೆಳವಣಿಗೆಯೂ ಸಹ ಅಷ್ಟೇ. ಬೆಳವಣಿಗೆ ವಿಕಾಸ ತರಬಹುದು, ತಾಗದಿರಬಹುದು. ಮಗುವಿನ ಬೆಳವಣಿಗೆ ನಾವು ಮಗುವನ್ನ ನಿಯಂತ್ರಣದಲ್ಲಿಟ್ಟುಬಿಟ್ಟು, ನಿಯಂತ್ರಣ ಪರಿಸರದಲ್ಲಿಟ್ಟರೆ ಬೆಳವಣಿಗೆ ನಿಯಂತ್ರಣ ಮಾಡ್ಲಿಕ್ಕೆ ಆಗಲ್ಲ. ಅವನು ಎಂತ ಹೊರ ಸಮಾಜಕ್ಕೆ ಬಿಡದೆ ಮನೆಯಲ್ಲೇ ಕೂಡ ಇದ್ರೂ ಬೆಳವಣಿಗೆ ಆಗೇ ಆಗುತ್ತೆ. ಆದ್ರೆ ವಿಕಾಸವನ್ನ ನಿಯಂತ್ರಿಸಬಹುದು, ಮಗುವನ್ನ ಸಮಾಜೀಕರಣಗೊಳಿಸದೆ ಒಂದು ಮನೆಯಲ್ಲಿ ಏಕ ಒಂದು ಕೊಠಡಿಯಲ್ಲಿ ಕೂಡಿಕೊಳ್ಳುವ ಮುಖೇನ ಮಗುವಿನ ವಿಕಾಸವನ್ನು ನಿಯಂತ್ರಿಸಬಹುದು ಅಂತ ಹೇಳ್ತಾನೆ. ಈ ರೀತಿ ಬೆಳವಣಿಗೆ ವಿಕಾಸ ತನ್ನದೇ ಆಗಿರ್ತಕ್ಕಂಥ ವ್ಯತ್ಯಾಸವನ್ನ ಒಳಗೊಂಡಿದೆ. ಪರಸ್ಪರ ಪೂರಕವಾದ ಒಂದೇ ನಾಣ್ಯದ ಎರಡು ಮುಖಗಳಂತೆ ನಿರಂತರವಾಗಿ ಬೆಳವಣಿಗೆ ಮತ್ತು ವಿಕಾಸ ಏನಾಗ್ತಾವಪ್ಪ ಅಂತ ಹೇಳಿದ್ರೆ ಪರಸ್ಪರ ಪೂರಕವಾಗಿ ಸಾಗ್ತವೆ ಮಗುವಿನ ವ್ಯಕ್ತಿಯ ಜೀವನದಲ್ಲಿ ಅಂತ ಹೇಳ್ತಾನೆ. ನೆಕ್ಸ್ಟ್, ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳು ಇಲ್ಲಿ ಹೇಳ್ತಾನೆ. ಬೆಳವಣಿಗೆ ಮಗು ಮತ್ತು ವ್ಯಕ್ತಿ ಬೆಳವಣಿಗೆ ವಿಕಾಸ ಕುರಿತಂತೆ ಸಾಕಷ್ಟು ಸಂಶೋಧನೆಗಳು ನಡೆದಿವೆ. ನೋಡ್ರಿ, ಮಗು ಮತ್ತು ವ್ಯಕ್ತಿಯ ವಿಕಾಸ ಕುರಿತಂತೆ ಸಾಕಷ್ಟು ಸಂಶೋಧನೆಗಳು ಜರುಗಿದವೆ. ಆ ಸಾಕಷ್ಟು ಸಂಶೋಧನೆಗಳಿಗೆ ಅನುಗುಣವಾಗಿ ವ್ಯಕ್ತಿಯಲ್ಲಿ ಯಾವ ರೀತಿ ಆಗಿರ್ತಕ್ಕಂಥ ಬದಲಾವಣೆ ಆಗುತ್ತೆ, ಯಾವ ರೀತಿ ಆಗಿರ್ತಕ್ಕಂಥ
ಬೆಳವಣಿಗೆಯಲ್ಲಿ ಉಂಟಾಗುತ್ತದೆ. ಇವೆರಡು ಪ್ರಮುಖವಾಗಿ ಅನುವಂಶೀಯತೆ ಮತ್ತು ಪರಿಸರ ಆ ಮಗುವಿನ ಬೆಳವಣಿಗೆ ವಿಕಾಸದಲ್ಲಿ ಮಹತ್ತರವಾಗಿರತಕ್ಕಂತಹ ಪ್ರಭಾವ ಬೀರುತ್ತೆ. ಅನುವಂಶೀಯವಾಗಿ ಗುಣ ಸ್ವಭಾವಗಳು ಕೇವಲ ತೂಕ ಎತ್ತರ ಗಾತ್ರ ಉದ್ದ ಅಷ್ಟೇ ಅಲ್ಲ, ಮಗುವಿನಲ್ಲಿರ್ತಕ್ಕಂತ ಗುಣ ಸ್ವಭಾವಗಳು ಅವರ ಗುಣಗಳು ಒಬ್ಬ ದೊಡ್ಡ ಹಿಂದಕ್ಕೆ ಮನೆಯಲ್ಲಿ ಯಾವನೋ ಐಎಎಸ್ ಆಫೀಸರ್ ಇರ್ಬೋದು, ದೊಡ್ಡ ಇಂಜಿನಿಯರ್ ಇರ್ಬೋದು, ಸಂಗೀತಗಾರ ಇರ್ಬೋದು, ಕಲಾಕಾರ ಇರ್ಬೋದು, ಶಿಲ್ಪಿ ಇರ್ಬೋದು, ದೊಡ್ಡ ರಾಜಕಾರಣಿ ಇರ್ಬೋದು ಅಲ್ವಾ, ಈ ರೀತಿಯಾಗಿರ್ತಕ್ಕಂತ ಒಬ್ಬ ಫಿಲಾಸಫರ್ ಇರ್ಬೋದು, ಅವರ ಪ್ರಧಾನಿ ಆಗಿರ್ಬೋದು, ಇಂಥವ್ ಯಾರಾದ್ರೂ ಆಳ್ಕೆ ಮಾಡಿ ಹೋಗಿದ್ರೆ ಮುಂದೆ ಅಂತ ಒಂದು ಜೀನ್ಸ್ ಆ ಮನೆತನದಲ್ಲಿ ಹುಟ್ಟುತ್ತೆ ಅಂತ ಹೇಳ್ಬಿಟ್ಟು ಅನುವಂಶೀಯವಾದಿಗಳು ಹೇಳ್ತಾರೆ. ಅದೇ ರೀತಿಯಾಗಿ ಪರಿಸರವಾಗಿ ಅಲ್ಲಿ ಹೇಳ್ತಾರೆ, ಎಂತ ಪ್ರಬಲವಾಗಿರ್ತಕ್ಕಂತ ಮೇಧಾವಿಯನ್ನ ಕೆಟ್ಟ ಪರಿಸರದಲ್ಲಿ ಬೆಳೆಸಿದ್ರೆ ಆ ಮಗು ಕೆಟ್ಟು ಹೋಗುತ್ತೆ ಅಂತ ಹೇಳ್ತಾರೆ. ಅದೇ ಒಂದು ದೊಡ್ಡ ಮಗುವನ್ನ ಉತ್ತಮ ಪರಿಸರದಲ್ಲಿ ಬೆಳೆಸಿದ್ರೆ ಆ ಮಗು ಸಹ ದೊಡ್ಡ ಐಎಎಸ್ ಆಫೀಸರ್ ಆಗ್ತಾನೆ, ಕಲಾಕಾರ ಆಗ್ತಾನೆ, ನಾವೇನ್ ಬಯಸ್ತೀವಿ ಆ ಮಗು ಆ ರೀತಿ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾನೆ ಪರಿಸರವಾದಿಗಳು ಈ ರೀತಿ ಹೇಳ್ತಾರೆ. ಹಾಗಾಗಿ ಇವೆರಡು ಮಗುವಿನ ವಿಕಾಸ ಮತ್ತು ಬೆಳವಣಿಗೆಯಲ್ಲಿ ಅನುವಂಶೀಯತೆ ಪರಿಸರ ಅಂತಕ್ಕಂಥದ್ದು ಅತ್ಯಂತ ಪ್ರಭಾವ ಬೀರ್ತಕ್ಕಂತ ಅಂಶಗಳು ಅಂತ ಹೇಳ್ತಾನೆ. ಇಲ್ಲಿ ಮಗು ಮತ್ತು ವ್ಯಕ್ತಿಯ ಬೆಳವಣಿಗೆ ವಿಕಾಸಕ್ಕೆ ಪ್ರಮುಖ ಕಾರಣ ಅವರ ಅನುವಂಶೀಯತೆ ಹಾಗೂ ಪರಿಸರದ ಪ್ರಭಾವ ವ್ಯಕ್ತಿಯಲ್ಲಿ ಅಂತರ್ಗತವಾಗಿ ಶಕ್ತಿ ಸಾಮರ್ಥ್ಯಗಳು ಅವರ ಅನುವಂಶೀಯತೆ ಹಾಗೂ ಪರಿಸರದ ನಡುವಿನ ಅಂತರ್ಕ್ರಿಯೆಯ ಫಲವಾಗಿದೆ. ನೋಡಿ, ಅನುವಂಶೀಯತೆ ಮತ್ತು ಪರಿಸರ ಎರಡು ಮಗುವಿನ ಅಂತರ್ಕ್ರಿಯೆಯ ಫಲ. ವಂಶ ಪರಂಪರವಾಗಿ ಹರಿದು ಬರುವ ಜೀವಾಣುಗಳು ದೇಹದ ಆಕಾರ, ತೂಕ, ರಚನೆ, ಗಾತ್ರ, ಎತ್ತರ, ಬಣ್ಣ, ಲಕ್ಷಣ, ನೋಡ್ರಿ ಮಗುವಿನ ತೂಕ, ಗಾತ್ರ, ಎತ್ತರ, ಲಕ್ಷಣಗಳು ತೋರ್ಪಡಿಸುತ್ತೆ. ಅಲ್ಲದೆ ಮಾನಸಿಕ, ಸಾಮಾಜಿಕ, ಭಾವನಾತ್ಮಕ, ಸಂವೇಗಾತ್ಮಕ ಗುಣಗಳು ಒತ್ತು ತರುವ ವ್ಯಕ್ತಿಯ ಪರಿಸರವು ಇವುಗಳ ಮೇಲೆ ಪ್ರಭಾವ ಬೀರುತ್ತೆ. ಮಕ್ಕಳ ಒಂದು ತೂಕ, ಗಾತ್ರ, ಬಣ್ಣ, ರಚನೆ ಇವೆಲ್ಲವೂ ಅನುವಂಶೀಯವಾಗಿ ಜ್ಞಾನ ಶಕ್ತಿ ಗುಣ ಸ್ವಭಾವಗಳನ್ನು ಬಿಟ್ಟಿದ್ದಾನೆ. ಯಾವೇ ಇರ್ಬೋದು ಆ ಗುಣ ಸ್ವಭಾವಗಳು ಅನುವಂಶೀಯ ಬರ್ತಾ ಬರ್ತವೆ. ಅದ್ರ ಜೊತೆಗೆ ಪರಿಸರ ಅಂತಕ್ಕಂಥದ್ದು ಪೂರಕವಾಗಿತ್ತು ಅಂತ ಹೇಳಿದ್ರೆ ಉತ್ತಮವಾಗಿ ಬೆಳೀತಾನೆ. ಪರಿಸರ ಅದಮವಾಗಿತ್ತು ಅಂದ್ರೆ ವ್ಯಕ್ತಿ ಅದಮ ಆಗ್ತಾನೆ. ಹೀಗಾಗಿ ಅನುವಂಶೀಯತೆ ಮತ್ತು ಪರಿಸರ ಮಗುವಿನ ಮತ್ತು ವ್ಯಕ್ತಿಯ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ ಅಂತ ಹೇಳ್ತಾನೆ. ನೆಕ್ಸ್ಟ್, ವಿಕಾಸ ಒಂದು ನಿರಂತರ ಕ್ರಿಯೆ. ವಿಕಾಸವು ವ್ಯಕ್ತಿಯ ಜೀವನ ಪರ್ಯಂತ ಸಾಗುವ ನಿರಂತರ ಕ್ರಿಯೆ. ಇದು ಗರ್ಭಧಾರಣ ಆದಂದಿನಿಂದ ಪ್ರಾರಂಭವಾಗಿ ಮಗುವಿನ ಜೀವನದ ಕೊನೆಯವರೆಗೂ, ನೋಡಿ ಗರ್ಭಧಾರಣದಿಂದ ಪ್ರಾರಂಭವಾಗಿ ಮಗುವಿನ ಜೀವನದ ಕೊನೆಯವರೆಗೂ ಬೆಳವಣಿಗೆ ಮಾತ್ರ ಒಂದು ಹಂತಕ್ಕೆ ನಿಲ್ಲುತ್ತೆ. ವಿಕಾಸ ನಿರಂತರವಾಗಿ ಸಾಗುತ್ತದೆ ಅಂತ ಹೇಳ್ತಾನೆ. ನೆಕ್ಸ್ಟ್, ವಿಕಾಸ ಏಕರೂಪದ್ದಲ್ಲ, ಇದೊಂದು ನಿರಂತರ ಕ್ರಿಯೆ. ಇದರ ವೇಗ ಏಕರೂಪದ್ದಾಗಿರುವುದಿಲ್ಲ. ಮಗುವಿನ ಪ್ರಾರಂಭದ ಹಂತದಲ್ಲಿ ಬೆಳವಣಿಗೆ ಶೀಘ್ರಗತಿಯಲ್ಲಿರುತ್ತೆ, ನಂತರ ಕಡಿಮೆಯಾಗಿ ಪುನಃ ಕಿಶೋರಾವಸ್ಥೆ ಅಥವಾ ತಾರಣಾವಸ್ಥೆಯಲ್ಲಿ ಏನಾಗ್ತದಪ್ಪ ಹೆಚ್ಚಾಗಿ ನಿಲ್ಬಿಡ ಆಗುತ್ತೆ. ಮಗುವಿನ ಬೆಳವಣಿಗೆ ಅಂತಕ್ಕಂಥದ್ದು ಆರಂಭದಲ್ಲಿ ತೀವ್ರವಾಗಿರುತ್ತೆ, ಅಸಲೆ ತಂದಲ್ಲಿ ಅಸಲೆ ಮತ್ತು ಸಸ್ಯಾವಸ್ಥೆಯಲ್ಲಿ. ತದನಂತರ ಯಾವಾಗ ತೀವ್ರಗತಿಯಾಗಿ ನಿಲ್ಬಿಡ ಆಗ್ತದಪ್ಪ ಅಂತೇಳಿದ್ರೆ ಕಿಶೋರಾವಸ್ಥೆ ಅಥವಾ ತಾರಣ್ಯಾವಸ್ಥೆಯಲ್ಲಿ ಮಗುವಿನ ಬೆಳವಣಿಗೆ ತೀವ್ರಗತಿಯಾಗಿ ಕೊನೆಗೊಳ್ಳುತ್ತೆ ಅಂತ ಹೇಳ್ತಾನೆ. ನೆಕ್ಸ್ಟ್, ವಿಕಾಸ ಒಂದು ವೈಯಕ್ತಿಕ ಪ್ರಕ್ರಿಯೆ. ಯಾವ ಎರಡು ಮಕ್ಕಳು ಒಂದೇ ತೆರನಾಗಿರುವುದಿಲ್ಲ. ಒಂದೇ ತಾಯಿಯ ಉದರದಲ್ಲಿ ಜನಿಸಿರ್ತಕ್ಕಂಥ ಅನೇಕ ಮಕ್ಕಳು ಒಂದೇ ರೀತಿಯಾಗಿರ್ತಕ್ಕಂಥ ಮಾನಸಿಕ ಸಾಮರ್ಥ್ಯ, ಬೌದ್ಧಿಕ ಸಾಮರ್ಥ್ಯ, ಸಂವೇಗಾತ್ಮಕ ಸಾಮರ್ಥ್ಯ, ಸಾಮಾಜಿಕ ಸಾಮರ್ಥ್ಯ, ರಾಜಕೀಯ ಅಲ್ವಾ, ಈ ಸಾಮರ್ಥ್ಯಗಳನ್ನು ಏಕ ರೀತಿಯಾಗಿ ಹೊಂದಿರುವುದಿಲ್ಲ. ಅದೇ ರೀತಿ ಮಗುವಿನ ದೇಹದ ಗಾತ್ರ, ಎತ್ತರ, ತೂಕ, ಬಣ್ಣ, ರಚನೆ ಇವೆಲ್ಲವೂ ಏಕ ರೀತಿಯಾಗಿ ಇರುವುದಿಲ್ಲ. ಒಂದೇ ತಾಯಿಯ ತಂದೆ ತಾಯಿಯ ಉದರದಲ್ಲಿ ಜನಿಸಿರ್ತಕ್ಕಂಥ ಮಕ್ಕಳು ಭಿನ್ನ 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 ಭಿನ್ನವಾಗಿರ್ತಾರೆ. ಅವಳಿ ಮಕ್ಕಳಲ್ಲಿಯೂ ಭಿನ್ನತೆಯನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಇದು ಒಂದು ವೈಯಕ್ತಿಕ ಪ್ರಕ್ರಿಯೆ. ಆ ಸಂದರ್ಭದಲ್ಲಿ ಯಾವ ಜೀನ್ಸ್ ಅವನಲ್ಲಿ ಉದ್ಭವ ಆಗ್ತದಲ್ವಾ ಅದ್ರ ಮುಖೇನ ಅವ್ರ ತಾತ, ಅಜ್ಜ, ಅಜ್ಜಿ ಅಲ್ವಾ, ಈ ಅನೇಕ ಪೀಳಿಗೆ ಅವ್ರ ಮನೆತನದಲ್ಲಿರ್ತಕ್ಕಂಥ ಪೀಳಿಗೆ ಯಾವ್ದಾದ್ರೂ ಒಂದು ಅಂಶ ಇಲ್ಲಿ ಬಂತು ಅಂತಂದ್ರೆ ಅವರನ್ನು ನಮಗೆ ಹೋಲುತ್ತೆ ಅಂತ ಹೇಳ್ತಾನೆ. ನೆಕ್ಸ್ಟ್, ವಿಕಾಸ ಒಂದು ಕ್ರಮಬದ್ಧ ವಿನ್ಯಾಸ ಅನುಸರಿಸುತ್ತದೆ. ವ್ಯಕ್ತಿಗಳಲ್ಲಿ ವೈಯಕ್ತಿಕ ಭಿನ್ನತೆಗಳಿದ್ದರೂ ಬೆಳವಣಿಗೆ ಒಂದು ಕ್ರಮಬದ್ಧ ವಿನ್ಯಾಸ ಅನುಸರಿಸುತ್ತೆ. ಸ್ಥಿರ ಪಾದಾಭಿಮುಖ ವಿನ್ಯಾಸದಲ್ಲಿ ವಿಕಾಸ ಆಗುತ್ತದೆ. ನೋಡಿ, ಸ್ಥಿರ ಮತ್ತು ಪಾದದ ಅಭಿಮುಖವಾಗಿ ವಿಕಾಸ ಆಗುತ್ತೆ ಅಂತ ಹೇಳ್ತಾನೆ. ಅಂದರೆ ಸ್ಥಿರದ ಕಡೆಯಿಂದ ಬೆಳವಣಿಗೆ ಪ್ರಾರಂಭವಾಗಿ ಕಾಲುಗಳ ಕಡೆ ಸಾಗುತ್ತದೆ. ನೋಡಿ, ಸ್ಥಿರದಿಂದ ಆರಂಭವಾಗಿರ್ತಕ್ಕಂಥ ಬೆಳವಣಿಗೆ ಕಾಲದ ಕಡೆಗೆ ಕೊನೆಗೊಳ್ಳುತ್ತೆ ಅಂತ ಹೇಳ್ತಾನೆ. ಇದು ನಿಂತುಕೊಳ್ಳುವ ನಡೆಯುವ ಶಕ್ತಿ ಮುನ್ನ ಸ್ಥಿರ ತನ್ನ ಚಲನೆಯ ಮೇಲೆ ನಿಯಂತ್ರಣ ಮಾಡುತ್ತೆ ಮಗು. ನೋಡ್ರಿ, ಮಗು ಆರಂಭದಲ್ಲಿ ತನ್ನ ಸ್ಥಿರವನ್ನು ನಿಯಂತ್ರಣ ಮಾಡುತ್ತೆ. ಹುಟ್ಟಿದ 3 ತಿಂಗಳಲ್ಲಿ ಮಗುವಿನ ಸ್ಥಿರ ಅಂದ್ರೆ ತಲೆ ನಿಲ್ಲುತ್ತೆ. ಆಮೇಲೆ ಅವನು ಎಟ್ ಎ ಟೈಮ್ ಎಲ್ಲ ವಸ್ತುಗಳು ಒಟ್ಟಾಗಿ ಎಲ್ಲ ಎರಡು ತಿಂಗಳಲ್ಲಿ ನಿಡ್ಕೋತದೆ. ತದನಂತರ ಬೆಳವಣಿಗೆ ಇರ್ತಕ್ಕಂಥ ಅನುಗುಣವಾಗಿ ಆಯಾವ ದೇಹದ ಅಂಗಾಂಗಗಳನ್ನು ಬಳಸ್ಕೋತಾನೆ ಅಂತ ಹೇಳ್ತಾನೆ. ಹಾಗಾಗಿ ಇದೊಂದು ಸ್ಥಿರ ಪಾದಾಭಿಮುಖ ಬೆಳವಣಿಗೆ ಅಂತ ಹೇಳ್ತಾನೆ. ವಿಕಾಸ ಸಾಮಾನ್ಯದಿಂದ ನಿರ್ದಿಷ್ಟತೆಯಡಿಗೆ ಸಾಗುತ್ತದೆ. ನೋಡಿ, ವಿಕಾಸ ಅನ್ನುವಂತಕ್ಕಂಥದ್ದು ಸಾಮಾನ್ಯದಿಂದ ನಿರ್ದಿಷ್ಟತೆಯಡಿಗೆ ಹೇಗೆ ಸಾಗುತ್ತಪ್ಪ ಅಂತಂದ್ರೆ, ಶೈಶವಾವಸ್ಥೆ ಅಸುರತನದಲ್ಲಿರ್ತಕ್ಕಂಥ ಮಗು ಮೊದಲು ತಾಯಿಯ ಗರ್ಭದಲ್ಲಿ ಬಿಂದುವಾಗಿ ತದನಂತರ ಅನೇಕ ರಚನೆಯಾಗಿ ಪ್ರಸವದ ನಂತರ ಮಗು ಅಸುರತನದಲ್ಲಿ ಶೈಶವಾವಸ್ಥೆಯಲ್ಲಿ ಏನ್ ಮಾಡ್ತಪ್ಪ ಅಂತಂದ್ರೆ ಅಂತಕ್ಕನುಗುಣ ಬೆಳವಣಿಗೆ ಅಂತಕ್ಕನುಗುಣವಾಗಿ ಅಸುರತನ, ಶೈಶವ, ಬಾಲ್ಯಾವಸ್ಥೆ, ತಾರಣ್ಯಾವಸ್ಥೆ, ಅಧಿವಯಸ್ಸು, ವಯಸ್ಕಾವಸ್ಥೆ, ಆಮೇಲೆ ಹೃದಯ
ಈ ವಯಸ್ಸಿಗೆ ಅನುಗುಣವಾಗಿ ಏನಾಗ್ತದಪ್ಪ ಅಂತಂದ್ರೆ ನಿರಂತರವಾಗಿರ್ತಕ್ಕಂತ ಒಂದು ಸಾಮಾನ್ಯದಿಂದ ನಿರ್ದಿಷ್ಟತೆಯಡೆಗೆ ಸಾಗಿ ಕೊನೆಗೊಳ್ಳುತ್ತದೆ ಅಂತ ಹೇಳ್ತಾನೆ. ಮಗುವಿನ ಬೆಳವಣಿಗೆ ಎಲ್ಲಾ ಹಂತಗಳಲ್ಲಿ ನಿರ್ದಿಷ್ಟ ಚಟುವಟಿಕೆಗಿಂತ ಸಾಮಾನ್ಯ ಚಟುವಟಿಕೆ ಮೊದಲು ಕಂಡು ಬರುತ್ತೆ. ಮಗುವಿನ ಪ್ರಕ್ರಿಯೆಗಳು ಮೊದಲು ಸಾಮಾನ್ಯವಾಗಿದ್ದು ನಂತರ ನಿರ್ದಿಷ್ಟಗೊಳ್ಳುತ್ತವೆ. ಉದಾಹರಣೆಗೆ ಮಗು ಯಾವುದೇ ವಸ್ತು ಹಿಡಿಯುವಾಗ ಬೆರಳುಗಳನ್ನು ಬಳಸಲಾಗದೆ ದೊಡ್ಡವರಾದಂತೆ ಬೆರಳುಗಳನ್ನು ಬಳಸ್ತಾನೆ. ಆರಂಭದಲ್ಲಿ ಮಗು ಬೆರಳುಗಳನ್ನು ಬಳಸಲ್ಲ, ಇಡೀ ಎರಡು ಅಷ್ಟು ಅಸ್ತವಣಿಗೆ ಬಳಸ್ತಾನೆ. ಯಾವ ವಸ್ತುಗಳನ್ನ ಹಿಡ್ಕೋಬೇಕಾದ್ರೆ ಈ ತರ ಮಗು ಹಿಡ್ಕೋತದ್ದು, ತದನಂತರ ಬೆರಳನ್ನು ಬಳಸುತ್ತೆ ಬೆರಳಿಗೆ ಅಂತ ಕನ್ನಡವಾಗಿ. ಈ ರೀತಿ ನೋಡ್ರಿ, ಮಗು ವಸ್ತು ಹಿಡಿಯುವಾಗ ಬೆರಳುಗಳನ್ನು ಬಳಸಲಾಗದೆ ದೊಡ್ಡವನಾದಂತೆ ಬೆರಳುಗಳನ್ನು ಬಳಸ್ತಾನೆ. ಹಾಗೆ ಅಳುವಾಗ ದೇಹದ ಎಲ್ಲಾ ಭಾಗಗಳು ಪ್ರತಿಕ್ರಿಯಿಸುತ್ತವೆ. ಚಿಕ್ಕ ವಯಸ್ಸಿನ ಇರುವ ಸಂದರ್ಭದಲ್ಲಿ ಸೊಳೆ ಮತ್ತು ಶಸ್ತ್ರಾವಸ್ಥೆಯಲ್ಲಿ ಅಳುವ ಸಂದರ್ಭದಲ್ಲಿ ದೇಹದ ಎಲ್ಲಾ ಭಾಗಗಳು ಏನಾಗ್ತಪ್ಪ ಅಂತಂದ್ರೆ ಕಂಪಿಸ್ತವೆ. ನಂತರದಲ್ಲಿ ಕೇವಲ ಧ್ವನಿ ಅಂಗಗಳು ಮಾತ್ರ ಕಾರ್ಯ ಮಾಡ್ತವೆ. ನಂತರ ಬೆಳವಣಿಗೆ ಅನುಗುಣವಾಗಿ ಕೇವಲ ಧ್ವನಿ ಅಂಗಗಳು ಮಾತ್ರ ಕಾರ್ಯನಿರ್ವಹಿಸುತ್ತವೆ ಅಂತ ಹೇಳ್ತಾನೆ. ಹಾಗಾಗಿ ಇದು ವಿಕಾಸ ಸಾಮಾನ್ಯದಿಂದ ನಿರ್ದಿಷ್ಟತೆಯಡಿಗೆ ಸಾಗುವ ಕ್ರಿಯೆ. ನೆಕ್ಸ್ಟ್, ಬೆಳವಣಿಗೆ ಮತ್ತು ವಿಕಾಸ ವಿವಿಧ ಆಯಾಮಗಳ ಸಂಬಂಧ ಒಳಗೊಂಡಿದೆ. ದೈಹಿಕ, ಮಾನಸಿಕ, ಸಾಮಾಜಿಕ ಮುಂತಾದ ವಿವಿಧ ಬೆಳವಣಿಗೆ ಆಯಾಮಗಳು ಆಂತರಿಕ ಸಂಬಂಧ ಹೊಂದಿದ್ದು ಒಂದಕ್ಕೊಂದು ಪೂರಕವಾಗಿವೆ. ಒಂದು ಆಯಾಮದಲ್ಲಾದ ಬೆಳವಣಿಗೆ ಮತ್ತೊಂದು ಆಯಾಮದ ಬೆಳವಣಿಗೆ ಮೇಲೆ ಪ್ರಭಾವ ಬೀರುತ್ತೆ. ಒಂದು ಆಯಾಮದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಮತ್ತೊಂದು ಆಯಾಮದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾನೆ. ವಿವಿಧ ಅಧ್ಯಯನಗಳ ಪ್ರಕಾರ ಅತಿ ಮೇಧಾವಿಗಳು ಸದೃಢ ಆರೋಗ್ಯ, ಸದೃಢ ಮನಸ್ಸನ್ನು ಹೊಂದಿರ್ತಾರೆ. ಅದೇ ಕೀಳರಿಮೆ ಮಟ್ಟ ಹೊಂದಿರತಕ್ಕಂಥ ಏನಪ್ಪಾ ಅಂತಂದ್ರೆ ನಿರ್ದಿಷ್ಟ ಮತ್ತು ಸಾಧಾರಣ ಬುದ್ಧಿಮಟ್ಟ ಉಳ್ಳವರು, ದಡ್ಡರು, ನಿಧಾನ ಕಲಿಕಾರ್ಥಿಗಳು ಕಡಿಮೆ ಆರೋಗ್ಯ ಮತ್ತು ಸದೃಢ ಮನಸ್ಸು ಸದೃಢ ಹೊಂದಿರುವುದಿಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್, ವಿಕಾಸ ಊಹಿಸಬಹುದಾಗಿದೆ ಅಂತ ಹೇಳ್ತಾನೆ. ಪ್ರತಿಯೊಂದು ಮಗು ತನ್ನದೇ ಆದ ಗತಿಯಲ್ಲಿ ಬೆಳವಣಿಗೆ ಹೊಂದಾನೆ. ಆ ಗತಿ ಅವನನ್ನು ಭವಿಷ್ಯದಲ್ಲಿ ಏನಾಗಬಹುದು ಎಂದು ಊಹಿಸಲು ಸಹಾಯಕ. 3 ವರ್ಷದ ಬುದ್ಧಿ 100 ವರ್ಷ ಅಂತ ಹೇಳ್ಬಿಟ್ಟು ಗಾದೆ ಮಾತಿದೆ ಅಲ್ವಾ. ಜನಜನಿತವಾಗಿ ಹಳ್ಳಿ ಜನರು ಇರ್ಬೋದು, ಒಟ್ಟ ಸಮಾಜದಲ್ಲಿ ಬೆಳೆಸುವಂತ ಮಾತಿದು. ಹಾಗಾಗಿ 3 ವರ್ಷದ ಬುದ್ಧಿ 100 ವರ್ಷ ಅಂದಾಗ ಹೇಳ್ತಾನೆ, ವಿಕಾಸ ಊಹಿಸಬಹುದು. ಮಗುವಿನ ಬೆಳವಣಿಗೆ ನಿಯಂತ್ರಿಸಲಿಕ್ಕೆ ಆಗಲ್ಲ, ವಿಕಾಸವನ್ನು ನಿಯಂತ್ರಿಸಬಹುದು. ಅವನನ್ನ ಒಂದು ಪಟ್ಟಣದಲ್ಲಿ ಕೂಡ ಮುಖ್ಯ ಸಮಾಜಕ್ಕೆ ಅವನನ್ನು ಊಹಿಸಬಹುದು ಅಂತ ಹೇಳ್ತಾನೆ. ನೆಕ್ಸ್ಟ್, ಬೆಳವಣಿಗೆ ಮತ್ತು ವಿಕಾಸದ ಒಂದು ಏನಪ್ಪಾ ಅಂತಂದ್ರೆ ಪ್ರಮುಖವಾಗಿ ಎಲಿಜಬೆತ್ ಅರ್ಲಾಕ್ ಅವರು ಹೇಳ್ತಾನೆ. ಎಲಿಜಬೆತ್ ಅರ್ಲಾಕ್ ಅವರು ಸೂಚಿಸಿರುವ ವ್ಯಕ್ತಿ ವಿಕಾಸದ ವಿವಿಧ ಹಂತಗಳು ಯಾವಪ್ಪ ಅಂತ ಹೇಳ್ತಾನೆ. ಎಲಿಜಬೆತ್ ಅರ್ಲಾಕ್ ಅವರು ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ 10 ಹಂತಗಳನ್ನು ವಿವರಿಸಿದ್ದಾರೆ. ಒಂದನೇದಾಗಿ ಪ್ರಸವ ಪೂರ್ವ ಹಂತ ಅಂದ್ರೆ ಗರ್ಭಧಾರಣೆ ಇಂದ ಜನನದವರೆಗೆ. ಪ್ರಸವ ಪೂರ್ವದಂತ ಅಂದ್ರೆ ಗರ್ಭಧಾರಣೆಯಿಂದ ಜನನದವರೆಗೆ. ಮಗು ತಾಯಿ ಗರ್ಭದಲ್ಲಿ ಅಂಡಾಣು ವೀರ್ಯಾಣುಗಳ ಸಮ್ಮಿಲನದಿಂದ ಆರಂಭವಾಗಿರ್ತಕ್ಕಂಥ ಗರ್ಭಧಾರಣೆಯಿಂದ ಜನನದವರೆಗೆ ಒಂದೇ ಹಂತ. ಎರಡನೇದು ಶೈಶವಾವಸ್ಥೆ, ಜನನದಿಂದ 2 ವಾರಗಳವರೆಗೆ. ಅಸೂಯೆ ಮತ್ತು ಶೈಶವಾವಸ್ಥೆ ಜನನದಿಂದ 2 ವಾರಗಳವರೆಗೆ. ನೆಕ್ಸ್ಟ್, ಅಸೂಯೆತನ 2ನೇ ವಾರದಿಂದ 2 ವರ್ಷಗಳವರೆಗೆ. ಅಸೂಯೆತನ ಶೈಶವಾಗತಾನೆ ಪ್ರಮುಖವಾಗಿ ಹುಟ್ಟಿನಿಂದ 2 ವಾರ. ಅಸೂಯೆತನ 2ನೇ ವಾರದಿಂದ 2 ವರ್ಷಗಳವರೆಗೆ ಅಸೂಯೆತನ. ನಂತರ ಪೂರ್ವ ಬಾಲ್ಯಾವಸ್ಥೆ 2ರಿಂದ 6 ವರ್ಷ, ಉತ್ತರ ಬಾಲ್ಯಾವಸ್ಥೆ 6ರಿಂದ 12 ವರ್ಷ, ಆಮೇಲೆ ಲೈಂಗಿಕ ಪಕ್ವತೆ ಕಾಲ 12ರಿಂದ 14 ವರ್ಷ ಅಂತ ಹೇಳ್ತಾನೆ. ನೋಡಿ, ಲೈಂಗಿಕ ಪಕ್ವತೆ ಕಾಲ ಹೆಣ್ಣು ಮತ್ತು ಗಂಡಿನಲ್ಲಿ ಲೈಂಗಿಕ ಪರಿಪಕ್ವತೆ ಉಂಟಾಗೋ ಕಾಲ ಸ್ಪಷ್ಟವಾಗಿ 12ರಿಂದ 14 ವರ್ಷದಲ್ಲಿ ಲೈಂಗಿಕ ಪರಿಪಕ್ವತೆ ಉಂಟಾಗುತ್ತೆ ಹೆಣ್ಣು ಮತ್ತು ಗಂಡಿನ ಮಗುವಿನಲ್ಲಿ. ನೆಕ್ಸ್ಟ್, ತಾರುಣ್ಯಾವಸ್ಥೆ 13ರಿಂದ 19 ವರ್ಷಗಳ ಕಾಲ ಅಂತ ಹೇಳ್ತಾನೆ. ಯಾವ ವಯಸ್ಸಿನ ತಾರುಣ್ಯಾವಸ್ಥೆ ಆರಂಭ ಆಗ್ತದಪ್ಪ, ಮಗುವಿನ 13ನೇ ವಯಸ್ಸಿನಿಂದ 19ನೇ ವರ್ಷಗಳ ಅವಧಿಯನ್ನ ತಾರುಣ್ಯಾವಸ್ಥೆ ಅಂತ ಕರೀತಾನೆ. ತದನಂತರ ವಯಸ್ಕ ಅಂತ 18ರಿಂದ 40 ವರ್ಷಗಳವರೆಗಿನ ಹಂತವನ್ನ ವಯಸ್ಕ ಹಂತ ಅಂತ ಕರೀತಾನೆ. ಮಧ್ಯ ವಯಸ್ಕ ಅಂತ 40ರಿಂದ 60 ವರ್ಷಗಳವರೆಗಿನ ಹಂತವನ್ನ ಮಧ್ಯ ವಯಸ್ಸು ಅಂತ ಕರೀತಾನೆ. ತದನಂತರ ವೃದ್ಧಾಪ್ಯ 60ನೇ ವರ್ಷದಿಂದ ಮರಣದವರೆಗೆ ವೃದ್ಧಾಪ್ಯ. 60 ವರ್ಷಕ್ಕೆ ಬಿದ್ದ ವ್ಯಕ್ತಿ ಅಂತಂದ್ರೆ 60ನೇ ವಯಸ್ಸಿನಿಂದ ಮುಂದೆ ಮರಣದವರಿಗೆ ವೃದ್ಧಾಪ್ಯ ಅಂತ ಕರೀತಾನೆ. ಆದ ಕಾರಣ ವ್ಯಕ್ತಿ ಆರಂಭದಲ್ಲಿ ಎಲ್ಲಾ ಅಂಶಗಳನ್ನು ಬೆಳವಣಿಗೆ ವಿಕಾಸವನ್ನು ಪಡ್ಕೋತಾ ಹೋದಂತೆ 60 ವರ್ಷದ ನಂತರ ಎಲ್ಲವನ್ನ ಕಳ್ಕೋತಾನೆ. ದೃಷ್ಟಿ ದೋಷ ಆಗ್ತದ, ಬುದ್ಧಿ ವಿಕಾರ ಆಗ್ತದೆ ಅಂದ್ರೆ ಬುದ್ಧಿ ಶಕ್ತಿ ಕಳ್ಕೋತಾನ, ನೋಡುವ ಶಕ್ತಿ ಕಳ್ಕೋತಾನ, ಕಿವಿ ಹೋಗ್ತಾವ, ಚರ್ಮ ಸುಕ್ಕುಗಟ್ಟುತ್ತೆ, ಬೆನ್ನು ಬಾಗುತ್ತೆ. ಹೀಗೆ ಎಲ್ಲವನ್ನ ಮೊದಲು ಆರಂಭದಲ್ಲಿ ಪಡೆದುಕೊಂಡು ನಂತರ ಮಗು ಅಂದ್ರೆ ವೃದ್ಧಾಪ್ಯ ಅಂತಕ್ಕಂಥದ್ದು ಪೂರ್ವ ಬಾಲ್ಯಾವಸ್ಥೆ ಅಂತ ಹೇಳ್ತಾರೆ. ಮಗು ಆರಂಭದಲ್ಲಿ ಹೇಗಿರ್ತದಲ್ಲ, ಕೊನೆಗೆ ವೃದ್ಧಾಪ್ಯದಲ್ಲಿ ಕೊನೆಯ ಹಂತದಲ್ಲಿ ವ್ಯಕ್ತಿ ಆ ರೀತಿಯಾಗಿ ಕೊನೆಗೊಳ್ಳುತ್ತೆ, ಅವನ ಮರಣ ಕಡೆಗೆ ಹೋಗ್ತಾನೆ ವ್ಯಕ್ತಿ ಅಂತ ಹೇಳಿ ಈ ರೀತಿ ಜಾನ್ ಅರ್ಬ ಎಲಿಜಬೆತ್ ಅರ್ಲಾಕ್ ಅವರು ಮಗುವಿನ ಬೆಳವಣಿಗೆ ವಿಕಾಸದ 10 ಹಂತಗಳನ್ನು ವಿವರಿಸಿದ್ದಾರೆ. ಆ 10 ಹಂತಗಳಲ್ಲಿ ಪ್ರಮುಖವಾಗಿ ಒಂದನೇದು ಮೊದಲು ಪೂರ್ವ ಬಾಲ್ಯಾವಸ್ಥೆ. ಪೂರ್ವ ಬಾಲ್ಯಾವಸ್ಥೆ ಮಗುವಿನ ಭಾವಿ ಜೀವನದ ಶಿಕ್ಷಣದ ದೃಷ್ಟಿಯಿಂದ ಭದ್ರತಾಳಜಿಯಾಗಿದೆ.
ನೋಡಿ ಪೂರ್ವ ಬಾಲ್ಯಾವಸ್ಥೆ ಅಂತದ್ದು ಮಗುವಿನ ಭಾವಿ ಜೀವನದ ಭದ್ರ ಬುನಾದಿ ಪ್ರಥಮ ಶೈಕ್ಷಣಿಕ ಆರಂಭದ ಅವಧಿ ಅಂತ ಹೇಳ್ತಾನೆ. ಇಲ್ಲಿ ಮಗುವಿನ ದೈಹಿಕ ಬೌದ್ಧಿಕ ಸಾಮಾಜಿಕ ಸಂವೇಗಾತ್ಮಕ ಬೆಳವಣಿಗೆ ಕುರಿತಂತೆ ಸರಿಯಾದ ತಿಳುವಳಿಕೆ ಅವಶ್ಯಕ. ಮಗುವಿನ ದೈಹಿಕ ಮಾನಸಿಕ ಸಾಮಾಜಿಕ ಸಂವೇಗಾತ್ಮಕ ಬೆಳವಣಿಗೆ ಕುರಿತಂತೆ ಈ ವಯಸ್ಸಿನಲ್ಲಿ ಸಾಮಾನ್ಯ ಅರಿವಿರಬೇಕು ಅಂತ ಹೇಳ್ತಾನೆ. ಪೂರ್ವ ಬಾಲ್ಯಾವಸ್ಥೆಯ ದೈಹಿಕ ಬೆಳವಣಿಗೆ ವಿಕಾಸ ಯಾವ ರೀತಿ ಆಗುತ್ತಾ ಹಸುಳೆತನದ ಶೀಘ್ರಗತಿಯ ಬೆಳವಣಿಗೆ ವೇಗಕ್ಕೆ ಹೋಲಿಸಿದಾಗ ಪೂರ್ವ ಬಾಲ್ಯಾವಸ್ಥೆ ಬೆಳವಣಿಗೆ ನಿಧಾನಗತಿಯಲ್ಲಿ ಸಾಗುತ್ತದೆ. ಹಸುಳೆತನದಲ್ಲಿ ಪೂರ್ವ ಎಷ್ಟು ಮಗುವಿನ ದೇಹಗಳು ತೀವ್ರವಾಗಿರುತ್ತೆ, ಅದೇ ಪೂರ್ವ ಬಾಲ್ಯಾವಸ್ಥೆ ಸಂಬಂಧಪಟ್ಟಂತೆ ಬಂದಾಗ ಏನಾಗ್ತದೆ ನಿಧಾನಗತಿಯಲ್ಲಿ ದೈಹಿಕ ಬೆಳವಣಿಗೆ ಉಂಟಾಗುತ್ತೆ ಮಗುವಿನಲ್ಲಿ ಅಂತ ಹೇಳ್ತಾನೆ. ಮಕ್ಕಳ ವಾರ್ಷಿಕ ಸರಾಸರಿ ಎತ್ತರ ಎತ್ತರದಲ್ಲಿ ಸುಮಾರು 3 ಅಂಗುಲಗಳು ನೋಡಿ ವಾರ್ಷಿಕವಾಗಿ 3 ಅಂಗುಲ ಎತ್ತರ ಆಗ್ತಾನೆ. ತೂಕದಲ್ಲಿ 2 ರಿಂದ 2.5 ಕೆಜಿ ಹೆಚ್ಚಾಗ್ತದೆ ಮಗು. ಈ ಹಂತದಲ್ಲಿ ಮಗುವಿನ ಸ್ನಾಯುಗಳು ಶೀಘ್ರಗತಿಯಲ್ಲಿ ಬೆಳೀತವೆ. ಮಗುವಿನ ಸ್ನಾಯುಗಳು ನೋಡ್ರಿ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಮಗುವಿನ ಸ್ನಾಯುಗಳು ಶೀಘ್ರವಾಗಿ ಬೆಳೀತವೆ. ಮಗು ತನ್ನ ಹಾಲು ಹಲ್ಲುಗಳನ್ನು ಕಳೆದುಕೊಳ್ತಾನೆ. 7ನೇ ವಯಸ್ಸಿಗೆ ಹಾಲು ಹಲ್ಲುಗಳು ಬೀಳ್ತವೆ, ಶಾಶ್ವತ ಹಲ್ಲುಗಳು ಮೂಡ್ತವೆ. ಈ ಹಂತದಲ್ಲಿ ಏರುವುದನ್ನ ನೆಗೆಯುವುದನ್ನ ಎಸೆಯುವುದನ್ನ ಹಿಡಿಯುವುದು ಮುಂತಾದ ಗತಿಶೀಲನ ಚಟುವಟಿಕೆ ಕಂಡು ಬರ್ತವೆ. ಕುಂತಳ ಕೂಡಲ್ರಿ ಮಗು ಪೂರ್ವ ಬಾಲ್ಯಾವಸ್ಥೆಯಲ್ಲಿ 2ನೇ 6 ವರ್ಷದಲ್ಲಿ ಹೊಡೆದೇ ಹೊಡೆದು ಎಗರುವುದು ನೆಗೆಯುವುದು ಜಿಗಿಯುವುದು ಅಲ್ವಾ, ಕುಂತಲಿ ಕೂಡದಲ್ಲಿ ಎಸೆಯುವುದು ಹಿಡಿಯುವುದು ಮುಂತಾದ ಗತಿಶೀಲನ ಚಟುವಟಿಕೆ ಕಂಡು ಬರ್ತವೆ. ಈ ವಯಸ್ಸಿನಲ್ಲಿ ಮಗುವಿನ ಸ್ವಂತ ಆಹಾರ ಸೇವನೆ, ಉಡುಗೆ ಧರಿಸುವುದು, ಸ್ನಾನ ಮಾಡುವುದು, ಆಟ ಆಡುವುದು, ಬರವಣಿಗೆ ಕೌಶಲ ಇಂತಹ ಗತಿ ಸಾಮರ್ಥ್ಯಗಳು ಇಲ್ಲಿ ಕಂಡು ಬರ್ತವೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಬೌದ್ಧಿಕ ವಿಕಾಸ. ಇಲ್ಲಿ ಮಗುವಿನ ಬೌದ್ಧಿಕ ವಿಕಾಸ ಹೆಚ್ಚು ಚುರುಕುತನದಿಂದ ಉಂಟಾಗುತ್ತೆ. ಆಮೇಲೆ ಮಗು ತನ್ನ ಪರಿಸರವನ್ನ ಅನ್ವೇಷಿಸಲು ಪ್ರಾರಂಭಿಸ್ತಾನೆ. ಇದು ಅನ್ವೇಷಣೆ ಅಂತಂತಾನೂ ಕರೀತಾರೆ. ಪೂರ್ವ ಬಾಲ್ಯಾವಸ್ಥೆಯನ್ನ ಬಟ್ಟೆಯಲ್ಲಿ ಸಂಶೋಧನೆ ಮಾಡದೆ ಮಾಡುತ್ತೆ. ಏನ್ ಬೇಕಂದ್ರೆ ಗುಡ್ಡ ಇರೋದು, ಹಲುಕುವುದು, ಹಳ್ಳ ಕೊಳ್ಳ ಬಾವಿ ಮರ ಇರೋದು, ಹೀಗೆ ಅನೇಕ ಬರೀ ಸಂಶೋಧನೆ ಹುಡುಕುವುದೇ ಅಂತ ಈ ವಯಸ್ಸಿನಲ್ಲಿ ಅಂತ ಹೇಳ್ತಾನೆ. ಮಗು ಭೌತಿಕ ಸಾಮಾಜಿಕ ನೈಜತೆಯ ಪರಿಕಲ್ಪನೆಯನ್ನು ಬೆಳೆಸ್ಕೊಳ್ತಾನೆ. ಸಮಾಜದಲ್ಲಿ ಯಾವ ರೀತಿ ಇರಬೇಕು, ವಿದ್ಯಾರ್ಥಿಗಳು ಹೆಚ್ಚು ಇಷ್ಟಪಡೋದು ಮಕ್ಕಳ ಜೊತೆ ಆಟ ಆಡೋದು. ಗಾತ್ರ, ಆಕಾರ, ಬಣ್ಣ, ಸಮಯ, ದೂರ ಮುಂತಾದ ಪರಿಕಲ್ಪನೆ ಪ್ರತ್ಯಕ್ಷ ಅನುಭವ ಅಂತಾನೆ. ನೋಡಿದ್ರು ಆಕಾರ, ಬಣ್ಣ, ದೂರ, ಎತ್ತರ, ತೂಕ ಇವುಗಳ ಪರಿಕಲ್ಪನೆ ಈ ವಯಸ್ಸಲ್ಲಿ ಪಡ್ಕೊತಾನೆ. ಜ್ಞಾಪಕ ಶಕ್ತಿ ತೀವ್ರಗತಿಯಲ್ಲಿ ಹೆಚ್ಚುತ್ತೆ. ನೋಡಿ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಮಗುವಿನ ಜ್ಞಾಪಕ ಶಕ್ತಿ ತುಂಬಾ ಇರುತ್ತೆ. ಈ ಹಂತದ ಮಕ್ಕಳು ಹೆಚ್ಚಾಗಿ ಕಂಠಪಾಠದ ಮೂಲಕ ಕಲಿತಾರೆ. ಈ ಹಂತದಲ್ಲಿ ಮಕ್ಕಳು ಏ ರೀತಿ ಕಲಿತುಂಟಾಗುತ್ತೆ ಅಂತ ಹೇಳಿದ್ರೆ ಕಂಠಪಾಠದ ಮೂಲಕ. ನೆಕ್ಸ್ಟ್ ಮಕ್ಕಳಲ್ಲಿ ಸೃಜನಶೀಲತೆ ವಿಕಾಸ ಆಗುತ್ತೆ ಮತ್ತು ಕಲ್ಪನಾ ಶಕ್ತಿ ಬೆಳೆಯಲು ಪ್ರಾರಂಭ ಆಗುತ್ತೆ. ಹೆಚ್ಚು ಅವಧಿಯ ಕಾಲ ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಲು ಸಮರ್ಥರಾಗ್ತಾರೆ. ನೋಡಿ ಆಟ ಆಡುವುದು ಹೆಚ್ಚು ಒಂದು ಕೆಲಸದಲ್ಲಿ ತೊಡಗುತ್ತಾರೆ ಅಂತ ಹೇಳ್ತಾನೆ. ನೆಕ್ಸ್ಟ್ ತನ್ನ ಪರಿಸರದ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾನೆ. ಸೂರ್ಯ ಮೇಲೆ ಹಾಕಿದ್ದಾನೆ, ಚಂದ್ರ ಮೇಲೆ ಹಾಕಿದ್ದಾನೆ, ಹಗಲು ಹೇಗಾಗುತ್ತೆ, ರಾತ್ರಿ ಹೇಗಾಗುತ್ತೆ ಅಲ್ವಾ, ಈ ರೀತಿ ಅನೇಕ ಪ್ರಶ್ನೆಗಳ ಸುರಿಮಳೆ ಅಂತ ಹೇಳ್ತಾನೆ. ಪ್ರಶ್ನಿಸುವಂತ ಪೂರ್ವ ಬಾಲ್ಯಾವಸ್ಥೆ ಅಂತ ಕರೀತಾನೆ. ಭಾಷೆಯಲ್ಲಿ, ಚಿತ್ರಗಳಲ್ಲಿ, ಆಟಗಳಲ್ಲಿ ಮತ್ತು ಸಮಸ್ಯೆ ಪರಿಹಾರದ ಸಂದರ್ಭಗಳಲ್ಲಿ ತನ್ನದೇ ಆದ ಸಂಕೇತಗಳನ್ನು ಬಳಸಿಕೊಳ್ಳಲು. ನೋಡ್ರಿ ಆಟ ಆಡೋ ಸಂದರ್ಭದಲ್ಲಿ ಭಾಷೆ ಮಾತನಾಡೋದು ಹೀಗೆ ಸಂಕೇತಗಳನ್ನು ಬಳಸಿಕೊಂಡು ಕಲಿತೆ ಮಗು ಅಂತ ಹೇಳ್ತಾನೆ. ನೆಕ್ಸ್ಟ್ ಹೊಸ ಪರಿಕಲ್ಪನೆಗಳನ್ನ ಹುಡುಕ್ತಾನೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಸಾಮಾಜಿಕ ಒಂದು ವಿಕಾಸ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಮಗುವಿನ ಸಾಮಾಜಿಕ ಪರಿಸರ ಮನೆಯಿಂದ ಆರಂಭ ಆಗುತ್ತೆ. ಮನೆಯಲ್ಲಿ ತಂದೆ ತಾಯಿ ಮನೆ ಉಳಿದ ಸದಸ್ಯರನ್ನು ಗುರುತಿಸಿ ಅಲ್ಲಿಂದಲೇ ಆ ಮಗುವಿಗೆ ಸಂಸ್ಕಾರ, ನಡೆ ನುಡಿ, ಭಾಷೆ, ಹಾವ ಭಾವ ಎಲ್ಲರೂ ಮನೆಯಿಂದ ಸಮಾಜಿಕರಣ ಆರಂಭ ಆಗುತ್ತೆ. ಮಕ್ಕಳು ಲಿಂಗಭೇದವಿಲ್ಲದೆ ಒಟ್ಟಿಗೆ ಆಟ ಆಡ್ತಾರೆ. ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಮಗು ಲಿಂಗ ಹೆಣ್ಣು ಗಂಡು ಅಂತಕ್ಕಂಥ ಭೇದಭಾವವಿಲ್ಲದೆ ಎಲ್ಲಾ ಮಕ್ಕಳು ಒಗ್ಗೂಡಿ ಆಟ ಆಡ್ತವೆ. ನೆಕ್ಸ್ಟ್ ಗುಂಪು ಆಟಗಳು ಚಟುವಟಿಕೆಗಳಲ್ಲಿ ಆಸಕ್ತರಾಗಿರ್ತಾರೆ. ಹೆಚ್ಚು ಏನಪ್ಪಾ ಅಂತಂದ್ರೆ ಗುಂಪು ಆಟದಲ್ಲಿ ಇವರು ತೊಡಗುತ್ತಾರೆ. ಆಮೇಲೆ ಇತರರೊಡನೆ ಸಹಕರಿಸುವುದು ಕಲಿತಾರೆ. ಮಕ್ಕಳ ಜೊತೆ ಬೆರೆಯೋದು, ಸಹಕರಿಸೋದು, ಗೆಳೆಯರನ್ನ ಕೂಡಿ ಆಟ ಆಡೋದು, ಈ ರೀತಿ ಮಗುವಿನಲ್ಲಿ ಅಹಂ ಕೇಂದ್ರಿತರ ಪ್ರವೃತ್ತಿ ಕಡಿಮೆ ಆಗುತ್ತೆ ಯಂತ್ರದಲ್ಲಿ. ಆಮೇಲೆ ತನ್ನ ಎಲ್ಲಾ ಕ್ರಿಯೆಗಳಿಗೂ ಸಮಾಜಕ್ಕೆ ಒಪ್ಪಿಗೆ ಪಡೆಯಲು ಮಗು ಪ್ರಯತ್ನಿಸ್ತಾನೆ. ತನ್ನ ತಾಯಿಗಳು ಹಾಗಂದ್ರೇನು, ಈಗಂದ್ರೇನು, ಹೌದಾ ಅಲ್ಲ, ಹೀಗೆ ಸಮಾಜದ ಪ್ರಯತ್ನ ಅಂತಕ್ಕಂಥದ್ದು ಕಂಡು ಬರುತ್ತೆ. ಮಾಯಾಲೋಕದ ಕಥೆಗಳು, ಆಶ್ರಯದ ಕಥೆಗಳು, ಪ್ರಾಣಿಗಳ ಕಥೆಗಳಲ್ಲಿ ಆಸಕ್ತಿ ಹೋಗ್ತಾನೆ. ಒಟ್ಟ ಈ ಹಂತದಲ್ಲಿ ಈ ವಯಸ್ಸಿನಲ್ಲಿ ಮಗುವಿಗೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಮಗುವಿಗೆ ಕಥೆ ಅಂದ್ರೆ ತುಂಬಾ ಇಷ್ಟ. ಆಶ್ರಯ ಕಥೆ ಹೇಳೋದು, ಪ್ರಾಣಿಗಳ ಕಥೆ ಹೇಳೋದು, ಆಮೇಲೆ ಮಾಯಾಲೋಕದ ಕಥೆ ಹೇಳೋದು, ಈ ರೀತಿ ಕಥೆ ಅಂದ್ರೆ ತುಂಬಾ ಇಷ್ಟ, ಕಥೆ ಕೇಳೋದು ತುಂಬಾ ಇಷ್ಟಪಡುತ್ತೆ ಮಗು. ನೆಕ್ಸ್ಟ್ ಸಂವೇಗಾತ್ಮಕ ಒಂದು ವಿಕಾಸ. ಈ ವಯಸ್ಸಿನಲ್ಲಿ ಮಗುವಿಗೆ ತುಂಬಾ ಭಯ ಅಂತಕ್ಕಂಥದ್ದು ಇರುತ್ತೆ, ಅಷ್ಟೇ ಕೋಪ ಅಂತಕ್ಕಂಥದ್ದು ಇರುತ್ತೆ, ಆಮೇಲೆ ಹಸುವೆ ಹೊಟ್ಟೆ ಕಿಚ್ಚು ಇರುತ್ತೆ, ಕುತೂಹಲ ತುಂಬಾ ತಿಳ್ಕೊಳ್ಬೇಕಂತ ಕುತೂಹಲ ಇರುತ್ತೆ, ಪ್ರೀತಿ ವಿಶ್ವಾಸ ಹೀಗೆ ನಾನಾ ರೀತಿಯ ಅಂಶಗಳು ಈ ವಯಸ್ಸಿನಲ್ಲಿ ಕಂಡು ಬರ್ತವೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಶೈಕ್ಷಣಿಕ ಪ್ರಾಮುಖ್ಯತೆ ಏನಪ್ಪಾ ಪೂರ್ವ ಬಾಲ್ಯಾವಸ್ಥೆ ಶೈಕ್ಷಣಿಕ ಪ್ರಾಮುಖ್ಯತೆ ಅಂತ ಹೇಳಿದ್ರೆ ಮಕ್ಕಳಿಗೆ ಕುಟುಂಬದಲ್ಲಿ ಉತ್ತಮ ಆರೋಗ್ಯಕರ ಪರಿಸರ ಒದಗಿಸಬೇಕು. ರಕ್ಷಣೆ, ಪೋಷಕರು ಮೊದಲು ಮಗುವನ್ನು ತುಂಬಾ ರಕ್ಷಣೆಯನ್ನು ನೋಡ್ಕೊಳ್ಬೇಕು, ಪೌಷ್ಟಿಕ ಆಹಾರವನ್ನು ಒದಗಿಸಿಕೊಡ್ಬೇಕು, ಯಾವುದೇ ಕಾರಣಕ್ಕೂ ಶಿಕ್ಷೆ, ಅತಿಯಾದ ಶಿಕ್ಷೆ, ಅತಿಯಾದ ಪ್ರೀತಿ ತೋರಿಸಬಾರದು. ಆಮೇಲೆ ಮಕ್ಕಳೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರಬೇಕು. ಮಕ್ಕಳ ಬೌದ್ಧಿಕ ವಿಕಾಸಕ್ಕೆ ಪೂರಕವಾಗುವಂತಹ ಕಥೆ, ಕಾದಂಬರಿ,
ಇರತಕ್ಕಂತದ್ದು ಆಟಾಡದಲ್ಲಿ ತೊಡಸತಕ್ಕಂತದ್ದು ಸಂಖ್ಯಾ ಜ್ಞಾನ ಅಕ್ಷರ ಜ್ಞಾನ ಪದಗಳ ಜ್ಞಾನ ಹೀಗೆ ಮಗುವಿಗೆ ಮಾನಸಿಕ ಸಾಮರ್ಥ್ಯವನ್ನು ಉಂಟು ಮಾಡಬೇಕು ಅಂತ ಹೇಳ್ತಾನೆ ಒಳ್ಳೆಯ ಮಾತುಗಳು ಒಳ್ಳೆಯ ಕೆಲಸ ಕಾರ್ಯಗಳು ಪ್ರೀತಿ ವಿಶ್ವಾಸದಿಂದ ಕೂಡಿದ ವಾತಾವರಣ ಮಕ್ಕಳಿಗೆ ಓದಲು ಬರೆಯಲು ದೈನಂದಿನ ಚಟುವಟಿಕೆ ಹಚ್ಚಬೇಕು ಆರೋಗ್ಯಕರವಾಗಿರ್ತಕ್ಕಂಥ ಪರಿಸರವನ್ನು ಒದಗಿಸಿಕೊಡಬೇಕು ಮಗುವಿಗೆ ಅಂತ ಹೇಳ್ಬಿಟ್ಟು ಪೂರ್ವ ಬಾಲ್ಯಾವಸ್ಥೆಯ ಒಂದು ಬೆಳವಣಿಗೆ ವಿವಿಧ ಅಂತಗಳನ್ನು ಇಲ್ಲಿ ಹೇಳ್ತಾನೆ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನೋಡೋಣ.